हाय फ्रेंड्स, वेलकम टू माय चैनल। इवत्तु हनी चिल्ली अल्फाम चिकन मंदी हेग माडोदु तोरिसिकोड्ता इद्दीनि। इदु माडोदु तुंबाने सुलभ, टेस्ट तुंबाने चेन्नागिरुत्ते। मंदी रैस याव रीति माड्तीरो अदे टेस्ट आगिरुत्ते। इदर चिकन डिफरेंट आद टेस्ट इदे। ई चिकनिगे नावु हनी हाकि फ्राई माडोदरिंद तुंबाने टेस्ट आगि बरुत्ते। मत्तु मंदी रैस अन्नु नावु ईजियागि माड्बहुदु। ಯಾರಿಗೆಲ್ಲ ಮಂದಿ ರೆಸಿಪಿ ಇಷ್ಟ ಆಗುತ್ತೆ ಅವರೆಲ್ಲರೂ ಇವಾಗಲೇ ಒಂದು ಲೈಕ್ ಮಾಡಿ, ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ। ಮಂದಿ ರೈಸ್ ಯಾವ ರೀತಿ ಮಾಡ್ತೀರೋ ಅದೇ ಟೇಸ್ಟ್ ಇದೆ। ಈ ಚಿಕನ್ ಡಿಫರೆಂಟ್ ಆದ ಟೇಸ್ಟ್ ಇದೆ। ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ। ಮೊದಲು ನಾನು 12 ಒಣಮೆಣಸಿನಕಾಯಿಯನ್ನು ಬಿಸಿ ನೀರಿಗೆ ಹಾಕಿ 20 ನಿಮಿಷ ನೆನೆಸಿಡೋಣ। 20 ನಿಮಿಷ ಆದ ನಂತರ ಈ ಒಣಮೆಣಸಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ। ನಂತರ ಅದೇ ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ। ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕಿ, ಅದಾದ ನಂತರ ಸ್ವಲ್ಪ ಶುಂಠಿ ಹಾಕಿ, 3 ರಿಂದ 4 ಬೆಳ್ಳುಳ್ಳಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ। ಆಮೇಲೆ ಇದಕ್ಕೆ 1 ಲೆಮನ್ ಜ್ಯೂಸ್ ಹಾಕಿ, ಲೆಮನ್ ಜ್ಯೂಸ್ ಬದಲು ವಿನೆಗರ್ ಇದ್ದರೂ ಹಾಕೊಳ್ಳಬಹುದು। ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ, ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಚಿಕನ್ಗೆ ಅಪ್ಲೈ ಮಾಡ್ಕೊಳ್ಳೋಣ। ಇಲ್ಲಿ ನಾನು 1/200 ಗ್ರಾಂ ಅಷ್ಟು ಚಿಕನ್ ಅನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೇನೆ। ಇವಾಗ ಈ ರುಬ್ಬಿಕೊಂಡ ಮಸಾಲವನ್ನು ಚಿಕನ್ಗೆ ಹಾಕೊಳ್ತಾ ಇದ್ದೇನೆ। ಸ್ವಲ್ಪ ಮಸಾಲವನ್ನು ಹಾಕಿ ಇಡಿ, ಮತ್ತೆ ರೈಸ್ ಬೇಯುವಾಗ ಹಾಕಲಿಕ್ಕುಂಟು। ನೋಡಿ, ಚಿಕನ್ಗೆ ಈ ಮಸಾಲ ಚೆನ್ನಾಗಿ ಹಿಡಿಬೇಕು, ಹುಳಿ ಖಾರ ಚೆನ್ನಾಗಿರಬೇಕು, ಎಲ್ಲ ಕಡೆ ಮಸಾಲ ಹಚ್ತಾ ಇದ್ದೇನೆ। ನಾನು ಚಿಕನ್ ಅನ್ನು ದೊಡ್ಡ ದೊಡ್ಡ ಪೀಸಸ್ ಮಾಡಿ ಕಟ್ ಮಾಡಿದ್ದೇನೆ, ನೀವು ಬೇಕಾದರೆ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಕಟ್ ಮಾಡ್ಕೊಳ್ಳಬಹುದು। ಇದನ್ನು 1 ಗಂಟೆ ತನಕ ಮ್ಯಾರಿನೇಟ್ ಮಾಡ್ಕೊಳ್ಳೋಣ। ಟೈಮ್ ಇದ್ದರೆ 4-5 ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟ್ ಆಗಿ ಬರುತ್ತೆ। ಇಲ್ಲಿ ನಾನು 3 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ ಅನ್ನು ತೆಗೆದುಕೊಂಡಿದ್ದೇನೆ। ಇದನ್ನು ಚೆನ್ನಾಗಿ ತೊಳೆದು 1/2 ಗಂಟೆ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ। ಇಲ್ಲಿ ಅಮೆಜಾನ್ ಇಂದ ಆಫರ್ ಇದೆ, ಮನೆಗೆ ಬೇಕಾದ ಕೆಲವು ಐಟಂ ಇದೆ, ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇನೆ, ಪ್ರತಿಯೊಂದಕ್ಕೂ ಹಾಕಿರುತ್ತೇನೆ, ನೀವು ಚೆಕ್ಔಟ್ ಮಾಡಬಹುದು। ಇವಾಗ ರೈಸ್ ಮಾಡ್ಕೊಳ್ಳೋಣ। ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ, ಎಣ್ಣೆ ಬದಲು ತುಪ್ಪ ಅಥವಾ ಬಟರ್ ಕೂಡ ಹಾಕೊಳ್ಳಬಹುದು। ಎಣ್ಣೆ ಬಿಸಿಯಾದ ನಂತರ 1 ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ, ಈ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ। ನಂತರ ಇದಕ್ಕೆ 1/2 ಕ್ಯಾರೆಟ್ ಅನ್ನು ಉದ್ದುದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ, ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ। ಇದು 1 ನಿಮಿಷ ಫ್ರೈ ಆದ ನಂತರ ಇದಕ್ಕೆ 1/2 ಕ್ಯಾಪ್ಸಿಕಂ ಹಾಕೊಳ್ತಾ ಇದ್ದೇನೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ। ಇವಾಗ ಇದಕ್ಕೆ 1 ಚಿಕನ್ ಸ್ಟಾಕ್ ಕ್ಯೂಬ್ ಹಾಕೊಳ್ತಾ ಇದ್ದೇನೆ, ಇದರ ಬದಲು ಚಿಕನ್ ಮಸಾಲ ಪೌಡ್ರು ಕೂಡ ಹಾಕೊಳ್ಬಹುದು। ನಂತರ ಇದಕ್ಕೆ ತೆಗೆದಿಟ್ಕೊಂಡ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ, ಈ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ। ಈ ಮಸಾಲ ಹಾಕುವುದರಿಂದ ರೈಸಿಗೆ ಕಲರ್ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿ ಬರುತ್ತೆ। ನಾನಿಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೊಳ್ತಾ ಇದ್ದೇನೆ, ಟೋಟಲ್ ಆಗಿ ನಾನು ಇಲ್ಲಿ 6 ಕಪ್ ನೀರು ಹಾಕೊಳ್ತಾ ಇದ್ದೇನೆ। ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಚಿಕನ್ ಸ್ಟಾಕ್ ಕ್ಯೂಬಲ್ಲಿ ಉಪ್ಪು ಇದೆ, ನೋಡಿಕೊಂಡು ಉಪ್ಪನ್ನು ಹಾಕಿ ಈ ನೀರು ಚೆನ್ನಾಗಿ ಬಿಸಿಯಾಗಲಿ। ನೋಡಿ, ಇವಾಗ ನೀರು ಕುದಿ ಬರ್ತಾ ಇದೆ। ಇವಾಗ ಇದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ, ಅಕ್ಕಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ। ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಹಾಕಿ ಇದನ್ನು ಬೇಯಿಸೋಣ। ಈ ಕಡೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ। 1 ಫ್ರೈ ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ। ಈ ಚಿಕನನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು। ಚಿಕನ್ ದೊಡ್ಡ ಪೀಸ್ ಮಾಡಿದ್ದರಿಂದ ಬೇಯಲು ತುಂಬಾ ಟೈಮ್ ತಗೊಳ್ಳುತ್ತೆ, ಇದನ್ನು 1/2 ಗಂಟೆಯಾದರೂ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸಬೇಕು। ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ, ರೈಸ್ ಚೆನ್ನಾಗಿ ಬೇಯಬೇಕು। ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿಟ್ಟು ಮುಚ್ಚಳ ಹಾಕಿಬಿಟ್ಟು 7-8 ನಿಮಿಷ ಬೇಯಿಸೋಣ। ಇದನ್ನು ರಂಜಾನ್ ಹಬ್ಬದ ಟೈಮಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ। ಈ ಮಂದಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ। ಇದು 1 ಸೈಡ್ ಫ್ರೈ ಆದ ನಂತರ ಇದನ್ನು ಇನ್ನೊಂದು ಸೈಡಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ।
ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಬೇಕು. ಅರ್ಧ ಗಂಟೆಗಿಂತ ಜಾಸ್ತಿ ಬೇಯಲು ಟೈಮ್ ತಗೊಳ್ಳುತ್ತೆ. ಈ ಕಡೆ ಹನಿ ಗಾರ್ಲಿಕ್ ಸಾಸ್ ಮಾಡ್ಕೊಳ್ಳೋಣ. ಈ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೇನೆ. ಈ ಗಾರ್ಲಿಕ್ ಸಾಸ್ ಚಿಕನ್ಗೆ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲವರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಗಂಟುಗಳಿಲ್ಲದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹನಿ ಹಾಕೊಳ್ತಾ ಇದ್ದೇನೆ. ಇದರ ಬದಲು ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸಿ ನಂತರ ಗ್ಯಾಸ್ ಆಫ್ ಮಾಡಿ. ಈ ಕಡೆ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೈಸ್ ಉದುರುದುರಾಗಿ ಚೆನ್ನಾಗಿ ಬಂದಿದೆ. ಈ ರೈಸಿಗೆ ರುಬ್ಕೊಂಡ ಮಸಾಲ ಹಾಕಿದ್ದರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಇದರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಚಿಕನನ್ನು ಟಾರ್ ಮಾಡ್ತಾ ಬೇಯಿಸ್ತಾ ಇರಬೇಕು. ಇವಾಗ ಇದಕ್ಕೆ ನಾವು ಪ್ರಿಪೇರ್ ಮಾಡಿದ ಹನಿ ಗಾರ್ಲಿಕ್ ಸಾಸನ್ನು ಬ್ರಷ್ನಿಂದ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಬ್ರಷ್ಷಿನ ಬದಲು ಹನಿ ಗಾರ್ಲಿಕ್ ಸಾಸನ್ನು ಒಂದು ಸ್ಪೂನ್ನಿಂದ ಇದರ ಮೇಲೆ ಹಾಕ್ಕೊಳ್ಬೋದು. ಒಂದು ಸೈಡ್ ಹಾಕಿದ ನಂತರ ಇನ್ನೊಂದು ಸೈಡಿಗೆ ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚಿಕನನ್ನು ಟರ್ನ್ ಮಾಡಿದ ನಂತರ ಇದಕ್ಕೆ ಹನಿ ಗಾರ್ಲಿಕ್ ಸಾಸನ್ನು ಹಾಕ್ಕೊಳ್ಳೋಣ. ಇದೇ ರೀತಿ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಳ್ಳಿ. ಈ ಹನಿ ಗಾರ್ಲಿಕ್ ಸಾಸ್ ಹಾಕೋದರಿಂದ ಚಿಕನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು ಇದೇ ರೀತಿ ಟಾರ್ ಮಾಡ್ತಾ ಫ್ರೈ ಮಾಡ್ತಾ ಇರಿ. ನೋಡಿ ಇವಾಗ ಚಿಕನ್ ಬೆಂದಿದೆ, ಇಷ್ಟಾದರೆ ಸಾಕು. ಈ ಕಡೆ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ. ಇದರ ಮೇಲೆ ಈ ಚಿಕನನ್ನು ಹಾಕೊಳ್ತಾ ಇದ್ದೇನೆ. ಡಿಫ್ರೆಂಟ್ ಆಗಿರುವ ಮಂದಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೇನೆ. ಮಟನ್ ಮಂದಿ, ಫುಲ್ ಚಿಕನ್ ಮಂದಿ, ಬೇರೆ ಬೇರೆ ಚಿಕನ್, ಚಿಕನ್ ಮಜ್ಬಿ, ಬುಖಾರಿ ರೈಸ್, ಅಲ್ಫಾಮ್ ಚಿಕನ್ ಮಂದಿ, ಚಿಕನ್ ಮಜ್ಬೂಸ್, ಈ ಎಲ್ಲ ಮಂದಿ ರೆಸಿಪಿಯನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ನೋಡಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರುತ್ತೇನೆ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ರೈಸ್ ಬೇಡ ಅಂದರೆ ಚಿಕನನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.